ನಿಮ್ಮ ವೆಹಿಕಲನ್ನು ಗುಡ್ಡದ ಮೇಲೆ ತೊಗೊಂಡು ಹೋಗ್ಬೋದು. ಗುಡ್ಡದ ಮೇಲೆ ನಿಮ್ಮ ವೆಹಿಕಲನ್ನು ಪಾರ್ಕಿಂಗ್ ಮಾಡಿ ವ್ಯೂ ಪಾಯಿಂಟನ್ನು ತಲುಪೋದಕ್ಕೆ 500 ಮೀಟರಷ್ಟು ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ನೀವು ನೋಡ್ತಿರಲ್ಲ ಸುತ್ತಮುತ್ತಲು ಸೀನ್ರಿ, ಅದು ತುಂಬ ಅದ್ಭುತವಾಗಿದೆ. ಇಲ್ಲಿ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಜಾಗವನ್ನು ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ, ನೇಚರಿಂದ ತುಂಬಿಕೊಂಡಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾದ ಗುಡ್ಡ ಬೆಟ್ಟಗಳ ಮಧ್ಯೆ ನಾವು ಹೋಗ್ತಾ ಇದ್ದೀವಿ, ಹಾಗೆ ಸೂರ್ಯಾಸ್ತವನ್ನು ನೋಡೋಕ್ಕೆ. ಈ ಪ್ಲೇಸ್ ಹೆಸರು ಭೀಮನಗುಡ್ಡ ಅಂತ. ಇದು ತುಂಬ ಬ್ಯೂಟಿಫುಲ್ ಆಗಿದೆ, ಹಾಗೆ ಸಿರ್ಸಿಯಿಂದ ಸಮೀಪದಲ್ಲಿದೆ. ಸಿರ್ಸಿ ಪಟ್ಟಣದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಭೀಮನಗುಡ್ಡ ಇದೆ. ಹತ್ತಿರದ ಪಟ್ಟಣ ಅಂದರೆ ಅದು ಶಿರ್ಸಿ. ಹಾಗೆ ಸಿದ್ದಾಪುರನೂ ಕೂಡ ಹತ್ತಿರದಲ್ಲಿದೆ, ಒಂದು 10 ಕಿಲೋಮೀಟರ್ ಜಾಸ್ತಿ ಆಗ್ಬೋದು. ಒಂದು 40 ಕಿಲೋಮೀಟರ್ ಅಂತರದಲ್ಲಿ ಸಿದ್ದಾಪುರ ಪಟ್ಟಣ ಕೂಡ ಇದೆ. ಸಿರ್ಸಿಯಿಂದ ಭೀಮನಗುಡ್ಡಕ್ಕೆ ಬರೋದಾದರೆ ಶಿರ್ಸಿ ಟು ಕುಮಟಾ ಮಾರ್ಗವಾಗಿ ಬಂದು ಹಾಗೆ ನಾವು ನೀಲ್ಕುಂದವನ್ನು ತಲುಪಬೇಕು. ನೀಲ್ಕುಂದದಿಂದ ಭೀಮನಗುಡ್ಡ ಸಮೀಪದಲ್ಲೇ ಇದೆ. ಕರ್ನಾಟಕದ ಚಿರಾಪುಂಜಿ ಅಂತ ನೀಲ್ಕುಂದವನ್ನು ಕರೀತಾರೆ. ಇದು ತುಂಬ ಫಾರೆಸ್ಟಿಂದ ಒಳಗೊಂಡಿದೆ, ಹಾಗೆ ತುಂಬ ಜಾಸ್ತಿ ಮಳೆ ಕೂಡ ಇಲ್ಲಿ ಆಗುತ್ತೆ. ಭೀಮನಗುಡ್ಡಕ್ಕೆ ನೀವು ಬರೋದಾದರೆ ಸ್ವಂತ ವೆಹಿಕಲನ್ನೇ ತರಬೇಕು. ಇಲ್ಲಿ ಯಾವುದೇ ರೀತಿ ಗೌರ್ಮೆಂಟ್ ಬಸ್ಗಳ ಸೌಲಭ್ಯ ಇರೋದಿಲ್ಲ. ಭೀಮನಗುಡ್ಡಕ್ಕೆ ಎಲ್ಲರೂ ಸೂರ್ಯಾಸ್ತವನ್ನು ನೋಡೋಕ್ಕೆ ಅಂತಲೇ ಬರ್ತಾರೆ. ಹಾಗೆ ಇಲ್ಲಿ ಒಂದು ಪ್ರಕೃತಿಯ ನೋಟ ತುಂಬ ಸುಂದರವಾಗಿದೆ. ವೆಸ್ಟರ್ನ್ ಘಾಟ್ಗಳು ಇಲ್ಲಿ ಸುತ್ತುವರೆದಿರೋದ್ರಿಂದ ಈ ವ್ಯೂ ಪಾಯಿಂಟನ್ನು ತುಂಬ ಸುಂದರವಾದ ಬ್ಯೂಟಿಫುಲ್ ಆದ ಸೀನ್ರಿಯನ್ನು ನೀವು ನೋಡ್ಬೋದು. ನಾವು ಬಂದಿದ್ದು ಸುಮಾರು 5 ಗಂಟೆ ಟೈಮಲ್ಲಿ, ಸಂಜೆ 5 ಗಂಟೆ ಟೈಮಿಗೆ ನಾವು ಬಂದಿದ್ದೀವಿ. ಹಾಗೆ ನನಗೆ ಈ ಜಾಗ ಅಂದರೆ ಮೊದಲಿಂದನೂ ತುಂಬಾ ಇಷ್ಟ, ಪರ್ಸ್ನಲಿ ಹೇಳಬೇಕು ಅಂದರೆ. ಹಾಗೆ ನಾವು ಸುಮಾರು ವರ್ಷಗಳಿಂದ ವರ್ಷಕ್ಕೊಮ್ಮೆ ಆದರೂ ಈ ಜಾಗಕ್ಕೆ ಬರ್ತಾ ಇರ್ತೀವಿ. ಹಾಗೆ ನನಗೆ ಈ ಪ್ರಕೃತಿ ಜೊತೆ, ಈ ಹಸಿರಿನ ಮಧ್ಯೆ, ಹಾಗೆ ತಂಪಾದ ಗಾಳಿ ಇಲ್ಲಿ ಬೀಸ್ತಾ ಇರುತ್ತೆ, ಅದ್ರ ಜೊತೆ ಟೈಮನ್ನು ಕಳೆಯೋದು ಅಂದರೆ ತುಂಬಾ ಇಷ್ಟ. ಭೀಮನಗುಡ್ಡ ವ್ಯೂ ಪಾಯಿಂಟಲ್ಲಿ ನಾವಿದ್ದೀವಿ. ಈಗ ಎಷ್ಟು ಕೆಂಪಾದ ಉಂಡೆ ತರಹ ಕಾಣಿಸ್ತಾ ಇದ್ದಾನೆ ಸೂರ್ಯ ಕೂಡ. ಹಾಗೆ ಜನರೆಲ್ಲರೂ ಸೂರ್ಯಾಸ್ತಕ್ಕಾಗಲೇ ಕಾಯ್ತಾ ಇದ್ದಾರೆ. ಹಾಗೆ ಇಲ್ಲಿ ಮತ್ತೊಂದು ವಿಶೇಷ ಇದೆ. ಈ ವ್ಯೂ ಪಾಯಿಂಟಿಂದ ಅಘನಾಶಿನಿ ನದಿ ಕಾಣಿಸುತ್ತೆ ನೋಡಿ. ನೀವು ಇಲ್ಲಿ ಸೂಕ್ಷ್ಮವಾಗಿ ನೋಡಿ, ಇಲ್ಲಿ ಸ್ವಲ್ಪ ಮೋಡ ಮುಸುಕಿದೆ, ಆದರೂ ಸಹ ಮಧ್ಯದಲ್ಲಿ ನೀರಿನ ಜರಿ ಕಾಣಿಸುತ್ತೆ. ಇಲ್ಲಿ ಅಘನಾಶಿನಿ ನದಿಯನ್ನು ಕೂಡ ನೀವು ಇಲ್ಲಿಂದ ನೋಡ್ಬೋದು. ಅದೊಂದು ವಿಶೇಷವಾದ ವ್ಯೂ ಆಗಿದೆ ಇಲ್ಲಿಂದ ನಾವು ನೋಡೋದು, ತುಂಬ ಸುಂದರವಾಗಿ ಕಾಣಿಸುತ್ತೆ ಕೂಡ ಅದು. Thank you.
ನೇಚರನ್ನು ಇಷ್ಟಪಡೋರಿಗಂತೂ ಈ ಜಾಗ ತುಂಬಾ ಇಷ್ಟ ಆಗೋದು ಗ್ಯಾರಂಟಿ. ಸೂರ್ಯ ನೋಡಿ ಮುಳುಗೋ ಟೈಮಲ್ಲಿ ಕೆಂಪು ಉಂಡೆ ಥರ ಆಗ್ತಾನೆ, ಹಾಗೆ ಆಕಾಶ ಕೂಡ ಒಂಥರ ಕೆಂಪು ಬಣ್ಣಕ್ಕೆ ತಿರುಗುತ್ತೆ, ನೀವಿಲ್ಲಿ ನೋಡ್ಬೋದು. ಸೂರ್ಯ ತನ್ನ ಗಾತ್ರನ ಚಿಕ್ಕದಾಗಿ ಕಾಣಿಸ್ತಾ ನೋಡಿ, ಸೂರ್ಯಾಸ್ತ ಆಗಿದೆ ಈಗ. ಹಾಗೆ ಕೆಂಪು ಸಣ್ಣ ಚುಕ್ಕೆ ತರಹ ಭಾಸ ಆಗ್ತಾ ಆಗ್ತಾ ಅದು ಮರೆ ಆಯಿತು. ಹಾಗೆ ನೀವಿಲ್ಲಿ 1 ಗಂಟೆ ಟೈಮನ್ನು ಇಟ್ಕೊಂಡು ಬರ್ಬೋದು. 1-1.5 ಗಂಟೆ ಈ ನೇಚರ್ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಚಳಿಗಾಲದಲ್ಲಿ ಸಾಮಾನ್ಯವಾಗಿ 6 ಗಂಟೆಗೆಲ್ಲ ಸೂರ್ಯಾಸ್ತ ಆಗುತ್ತೆ, ಹಾಗೆ ಬೇಸಿಗೆ ಟೈಮಲ್ಲಿ 7 ಗಂಟೆಗಾಗತ್ತೆ. ಆ ಟೈಮನ್ನು ನೋಡಿಕೊಂಡು ಅಲ್ಲಿ ಹಾಜರಿ ಆಗಿದ್ದರೆ ನಾವು ಆ ಹೊತ್ತನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೂರ್ಯಾಸ್ತನೇ ಇಲ್ಲಿ ಮೇನ್ ಆಗಿರುತ್ತೆ. ಹಾಗೆ ಭೀಮನ ಗುಡ್ಡದಿಂದ ಹತ್ತಿರದಲ್ಲಿರುವಂತಹ ನೋಡುವಂತಹ ಇನ್ನುಳಿದ ಸ್ಥಳಗಳು ಅಂದರೆ ಅದು ಉಂಚಳ್ಳಿ ಫಾಲ್ಸು ಹತ್ತಿರದಲ್ಲಿದೆ. 8-10 ಕಿಲೋಮೀಟರ್ ಅಂತರದಲ್ಲಿ ಉಂಚಳ್ಳಿ ಫಾಲ್ಸನ್ನು ಕವರ್ ಮಾಡ್ಬೋದು. ಹಾಗೆ ಬೆಣ್ಣೆಹೊಳೆ ಫಾಲ್ಸ್ ಅಂತ ಇದೆ, ಅದು ಕೂಡ ತುಂಬ ಅದ್ಭುತವಾಗಿದೆ. ಇಂಟೀರಿಯರ್ ಪ್ಲೇಸ್ ಕೂಡ ಹೌದು. ಹಾಗೆ ಸುಪ್ರಸಿದ್ಧವಾದಂತಹ ಮಂಜುಗುಣಿ ವೆಂಕಟರಮಣ ದೇವಸ್ಥಾನ ಕೂಡ ಹತ್ತಿರದಲ್ಲೇ ಇದೆ. ಈ ಎಲ್ಲ ಸ್ಥಳಗಳನ್ನು ಕವರ್ ಮಾಡಿಕೊಂಡು ಕೊನೆಯಲ್ಲಿ ಸೂರ್ಯಾಸ್ತಕ್ಕೆ ಇಲ್ಲಿ ಬರ್ಬೋದು. ಆ ಥರ ಪ್ಲ್ಯಾನ್ ಕೂಡ ನೀವು ಮಾಡ್ಬೋದು. ಹಾಗೆ ಇನ್ನೊಂದು ವಿಷಯವನ್ನು ಇಲ್ಲಿ ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಈ ಜಾಗದಲ್ಲಿ ಯಾವುದೇ ತಿಂಡಿ ತಿನಿಸುಗಳು ಸಿಗದೇ ಹೋಗಿರೋ ಕಾರಣದಿಂದ ಈ ಜಾಗ ಏನಿದೆಯೋ ಭೀಮನಗುಡ್ಡ ತುಂಬ ಸ್ವಚ್ಛವಾಗಿದೆ, ಹಾಗೆ ಪ್ಲಾಸ್ಟಿಕ್ಕಿಂದ ಮುಕ್ತ ಆಗಿದೆ. ಇನ್ನು ಮುಂದೆ ಸಹ ಯಾರೇ ಟೂರಿಸ್ಟ್ ಹೋದರೂ ಕೂಡ ಪ್ಲಾಸ್ಟಿಕ್ಕನ್ನು ಎಸೆಯೋದಾಗಲಿ ಅಥವಾ ನೀರು ಬಾಟಲನ್ನು ಎಸೆಯೋದಾಗಲಿ ಏನೂ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ಸ್ವಚ್ಛವಾಗಿ ನಮ್ಮ ಪರಿಸರವನ್ನು ಬೆಳೆಸೋಣ. ಉತ್ತರ ಕನ್ನಡ ಜಿಲ್ಲೆ ಅಂದರೆ ಸಾಕಷ್ಟು ಪ್ಲೇಸ್ಗಳು ನೋಡುವಂತಹ ಒಂದು ನೇಚರಲ್ಲಿ ತುಂಬಿಕೊಂಡಿದೆ. ಹಾಗೆ ನೋಡುವಂಥ ಪ್ಲೇಸು ಇಲ್ಲಿ ಸಾಕಷ್ಟಿವೆ. ಅವುಗಳಲ್ಲಿ ಭೀಮನಗುಡ್ಡ ಕೂಡ ಒಂದು. ಮಿಸ್ ಮಾಡದೆ ನೀವು ಕೂಡ ಭೀಮನಗುಡ್ಡಕ್ಕೆ ವಿಸಿಟ್ ಮಾಡಿ. ಇಲ್ಲಿ ತುಂಬ ನೋಡುವಂಥ ಪ್ಲೇಸ್ಗಳು ಕೂಡ ಸಾಕಷ್ಟಿವೆ. ನೆಕ್ಸ್ಟ್ ಟೈಮ್ ನೀವು ಪ್ಲ್ಯಾನ್ ಮಾಡಿ, ತುಂಬ ಚೆನ್ನಾಗಿದೆ.